वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी जय हिंदी हमारी। प्यारे मित्रों, आप सभी को आपके YouTube चैनल स्टडी विद परशुराम में स्वागत है। और बच्चों, हम आज पढ़ेंगे तृतीय भाषा हिंदी में माध्यमिक स्तर के सभी छात्रों के लिए एक उपयोगी रचना में प्रकरण है पत्र लेखन। कंपोजिशन में हम पढ़ेंगे पत्र लेखन। और पत्र लेखन, पत्र का अर्थ है, पत्र की विशेषताएं, ओके, एक अच्छे पत्र लिखने के लिए कौन कौन से नियमों को अपनाना पड़ेगा, ओके, और अलग अलग प्रकार के पत्र और उसके प्रारूप पर भी हम इस वीडियो में देखेंगे। ವಿದ್ಯಾರ್ಥಿಗಳೇ, ಈ ಒಂದು ವಿಭಾಗದಲ್ಲಿ ನಾವು ಪತ್ರ ಲೇಖನದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪತ್ರ ಅಂದ್ರೆ ಏನು, ಪತ್ರದ ಪ್ರಕಾರಗಳು, ಆಮೇಲೆ ಪತ್ರದ ಬರಿಬೇಕಾದ್ರೆ ಏನೆಲ್ಲ ಮಹತ್ವವನ್ನು ನೆನಪಿನಿಟ್ಕೊಳ್ಬೇಕು, ಒಂದು ಉತ್ತಮ ಪತ್ರವನ್ನು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು, ಆಮೇಲೆ ಪತ್ರದ ನಮೂನೆಗಳು, ಈ ಪತ್ರಕ್ಕೆ ಇರತಕ್ಕಂಥ ಅಂಕಗಳ ಹಂಚಿಕೆ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ತಾವು ಅಂತ್ಯದವರೆಗೂ ಕೂಡ ನೋಡಬೇಕು. ಮೊದಲಿಗೆ ಬಂತು, ಏಕ್ ದೂಸರೆ ತಕ್ ಸಂದೇಶ ಪಹುಚಾನೆ ಕಾ ಮಾಧ್ಯಮ ಹಿ ಪತ್ರ ಹೇ. ಒಬ್ಬರಿಂದ ಇನ್ನೊಬ್ಬರಿಗೆ ಒಂದು ಸಂದೇಶವನ್ನ ಓದಿ ತಲುಪಿಸ್ತಕ್ಕಂತ ಒಂದು ಮಾಧ್ಯಮಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪತ್ರ, ಲೆಟರ್ ಅಂತ ಕರೀತಾರೆ. ಸೊ ಪತ್ರ ಮೇದೋ ಪ್ರಕಾರ, ಈ ತರನಾಗಿ ನಾವು ಬರೀತಕ್ಕಂಥ ಪತ್ರಗಳಲ್ಲಿ ಎರಡು ಪ್ರಕಾರಗಳು ಇದಾವೆ. ಅದ್ರ ಮೊದಲೇದು ಔಪಚಾರಿಕ ಪತ್ರ, ಎರಡನೇದು ಅನೌಪಚಾರಿಕ ಪತ್ರ. ಇವೆರಡು ಪತ್ರದಲ್ಲಿ ಇರ್ತಕ್ಕಂಥ ಪ್ರಕಾರಗಳು ನೋಡೋಣ. ಮೊದಲನೇದು ಔಪಚಾರಿಕ ಪತ್ರ ಅಂದ್ರೆ ಏನು, ಜಿನ್ ವ್ಯಕ್ತಿಯೊಂದಿಗೆ ಸಾಥ್ ವ್ಯಕ್ತಿಗತ ಯಾ ಪಾರಿವಾರಿಕ ಸಂಬಂಧ ನಹೀ ಹೋತೆ ಉನ್ನೇ ಲಿಖೆ ಜಾನೆ ವಾಲೆ ಪತ್ರ ಕೋ ಔಪಚಾರಿಕ ಪತ್ರ ಕಹತೆ ಹೇ. ಯಾವ ವ್ಯಕ್ತಿಯ ಜೊತೆ ನಾವು ವ್ಯಕ್ತಿಗತವಾಗಿ ಮತ್ತು ನಮ್ಮ ಪಾರಿವಾರಿಕವಾಗಿ ಕೌಟುಂಬಿಕವಾಗಿ ಸಂಬಂಧ ಇರೋದಿಲ್ಲ ಅಂತ ವ್ಯಕ್ತಿಗಳಿಗೆ ನಾವೆಲ್ಲ ಬರೀತಕ್ಕಂಥ ಪತ್ರಗಳಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಔಪಚಾರಿಕ ಪತ್ರ ಅಂತ ಕರಿತೀವಿ. ಈ ವ್ಯಕ್ತಿಗಳ ಸಂಬಂಧ, ಸೊ ಈ ವ್ಯಕ್ತಿಗಳು ನಮ್ಮ ಒಂದು ಕುಟುಂಬದೊಂದಿಗೆ ಅಥವಾ ನಮ್ಮ ಸಂಬಂಧದಲ್ಲಿ ಅವ್ರೇನಾಗಿರೋದಿಲ್ಲಪ್ಪ, ಸಂಬಂಧವನ್ನ ಹೊಂದಿರೋದಿಲ್ಲ. ಉದಾಹರಣೆಗಾಗಿ ಹೇಳಬೇಕಾದ್ರೆ ನಾವು ಇದರಲ್ಲಿನೂ ಕೂಡ ಔಪಚಾರಿಕ ಪತ್ರದಲ್ಲಿನೂ ಕೂಡ ಪ್ರಕಾರಗಳನ್ನ ಮಾಡ್ತಾರೆ. ಮೊದಲನೇದು ಬಂದ್ಬಿಟ್ಟು ಪ್ರಾರ್ಥನಾ ಪತ್ರ, ಎರಡನೇದು ಬಂದ್ಬಿಟ್ಟು ವ್ಯವಸಾಯಿಕ ಪತ್ರ, ಮೂರನೇದು ಬಂದ್ಬಿಟ್ಟು ಕಾರ್ಯಾಲಯ ಪತ್ರ. ಈ ಮೂರು ಸಹಿತ ಔಪಚಾರಿಕ ಪತ್ರದಲ್ಲಿ ಇರ್ತಕ್ಕಂಥ ಒಂದು ಪ್ರಕಾರಗಳು. ಇನ್ನು ಎರಡನೇ ನಮೂನೆಗೆ ಬಂದಾದ್ರೆ, ಸೊ ಅದರಲ್ಲಿ ಇರ್ತಕ್ಕಂಥದ್ದು ಅನೌಪಚಾರಿಕ ಪತ್ರ. ಜಿನ್ ವ್ಯಕ್ತಿಯೊಂದಿಗೆ ಸಾಥ್ ವ್ಯಕ್ತಿಗತ ಯಾ ಪಾರಿವಾರಿಕ ಸಂಬಂಧ ಹೋತೆ ಉನ್ನೇ ಲಿಖೆ ಜಾನೆ ವಾಲೆ ಪತ್ರಕ್ಕೂ ಅನೌಪಚಾರಿಕ ಪತ್ರ ಕಹತೆ ಹೇ. ಯಾವ ವ್ಯಕ್ತಿಗಳಿಗೆ ನಾವು ಪತ್ರವನ್ನ ಬರಿತೇವಲ್ಲ, ಅವರಿಗೆ ನಮ್ಮ ವ್ಯಕ್ತಿಗತ ಸಂಬಂಧ ಅಥವಾ ನಮ್ಮ ಒಂದು ಕುಟುಂಬದವರ ಜೊತೆ ಇರ್ತಕ್ಕಂಥ ಒಂದು ಸಂಬಂಧ ಇರುತ್ತೆ, ಸೊ ಅಂತ ಒಂದು ಬರಿತಕ್ಕಂಥ ಪತ್ರಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅನೌಪಚಾರಿಕ ಪತ್ರ ಅಂತ ಕರಿತೀವಿ. ಸೊ ಇಲ್ಲಿ ಅನೌಪಚಾರಿಕ ಪತ್ರಗಳಲ್ಲಿನೂ ಕೂಡ ಪ್ರಕಾರಗಳನ್ನ ಮಾಡ್ತಾರೆ. ನಿಜಿ, ಅದನ್ನ ವ್ಯಕ್ತಿಗತ ಅಥವಾ ಪಾರಿವಾರಿಕ ಪತ್ರ ಅಂತಾರೆ. ಎರಡನೇದು ಸಾಮಾಜಿಕ ಪತ್ರ ಅಂತಾನು ಸಹಿತ ಕರೀತಾರೆ. ನಾವು ಔಪಚಾರಿಕ ಪತ್ರದಲ್ಲಿ ಮೂರು ಪತ್ರಗಳನ್ನ ನೋಡಿವಿ, ಪ್ರಾರ್ಥನಾ ಪತ್ರ, ವ್ಯವಸಾಯಿಕ ಪತ್ರ ಮತ್ತು ಕಾರ್ಯಾಲಯ ಪತ್ರ. ಏನಿದು ಔಪಚಾರಿಕ ಪತ್ರ? ಸೊ ಮೊದಲಿಗೆ ಗೊತ್ತಾಯ್ತು, ಔಪಚಾರಿಕ ಪತ್ರ ನಾವು ವ್ಯಕ್ತಿಗಳೊಡನೆ ಅಥವಾ ಕುಟುಂಬದ ಸದಸ್ಯರೊಡನೆ ಇವರ ಸಂಬಂಧ ಇರೋದಿಲ್ಲ ಅಂತ ಪತ್ರಗಳೇ ಔಪಚಾರಿಕ ಪತ್ರಗಳು. ಇದರಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಪ್ರಾರ್ಥನಾ ಪತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಛಾತ್ರಾವೃತ್ತಿ ಕೇಳಿ, ಛಾತ್ರಾವೃತ್ತಿ ಅಂದ್ರೆ ಸ್ಕಾಲರ್ಶಿಪ್, ಶಿಷ್ಯ ವೇತನವನ್ನು ಪಡಿಲಿಕ್ಕೆ ಬರೀತಕ್ಕಂಥ ಪತ್ರ ಆಗಿರ್ಬೋದು. ಚುಟ್ಟಿ ಮಾಂಗನೆ ಕೇಳಿ, ಸೊ ರಜೆಯನ್ನ ಕೋರಿ ಬರೀತಕ್ಕಂಥ ಪತ್ರ. ಬ್ಯಾಂಕ್ ಮೇ ವ್ಯವಹಾರ ಬದಲನೆ ಕೇಳಿ, ಸೊ ಬ್ಯಾಂಕಿಂಗ್ ನಲ್ಲಿ ನಮ್ದು ಏನಾದ್ರೂ ಕೂಡ ಡೀಟೇಲ್ಸ್ ಅನ್ನ ಚೇಂಜ್ ಮಾಡ್ಲಿಕ್ಕಾದ್ರೆ ನಾವೇನೊಂದು ರಿಕ್ವಿಜೇಷನ್ ಲೆಟರ್ಸ್ ಗಳನ್ನ ಬರಿತೀವಲ್ಲ, ಅವೆಲ್ಲವುಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪ್ರಾರ್ಥನಾ ಪತ್ರ ಅಂತ ಕರಿತೀವಿ. ಇನ್ನು ಎರಡನೇ ಪ್ರಕಾರ ಬಂದ್ಬಿಟ್ಟು ವ್ಯವಸಾಯಿಕ ಪತ್ರ ಅಂತ ಕರಿತೀವಿ. ಸೊ ವ್ಯವಸಾಯ ಅಂದ್ರೆ ಉದ್ಯೋಗ, ಓಕೆ, ಎಂಪ್ಲಾಯ್ಮೆಂಟ್, ಉದ್ಯೋಗ ಸಂಬಂಧಿ ಪ್ರಾಪ್ತಕರಣಿಕೆಯಲ್ಲಿಯೇ. ಸೊ ನಾವು ಏನಾದರೂ ಒಂದು ಕಂಪನಿಯಲ್ಲಿ ಆಗಿರ್ಬೋದು, ಜಾಬ್ಗಳಿಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಏನು ಪತ್ರಗಳನ್ನು ಬರಿತೀವಲ್ಲ, ಅದು ಔಪಚಾರಿಕ ಪತ್ರದಲ್ಲಿ ಬರ್ತಕ್ಕಂಥ ಒಂದು ವ್ಯವಸಾಯಿಕ ಪತ್ರಕ್ಕೆ ಒಂದು ಉದಾಹರಣೆ. ಮೂರನೇದು ಕಾರ್ಯಾಲಯ ಪತ್ರ, ಆಫೀಸಿಯಲ್ ಲೆಟರ್ ಅಂತ ಕರಿತೀವಿ. ಕಾರ್ಯಾಲಯ ಮೇ ಅವ್ರ ಕಾರ್ಯಾಲಯಕ್ಕೆ ಬೀಚ್ ಮೇ ಲಿಖನೆ ವಾಲೆ ಪತ್ರ. ಆಫೀಸಲ್ಲಿ ಅಥವಾ ಆಫೀಸ್ಗಳ ನಡುವೆ, ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗಳ ನಡುವೆ, ಸೊ ಏನೆಲ್ಲ ಪತ್ರಗಳು ಬರ್ತಾವಲ್ಲ, ಬರೀತಾರಲ್ಲ, ಅವುಗಳನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕಾರ್ಯಾಲಯ ಪತ್ರ ಅಂತ ಕರಿತೀವಿ.
ಇನ್ನು ಪತ್ರದಲ್ಲಿರ್ತಕ್ಕಂತ ಎರಡನೇ ಪ್ರಕಾರನೇ ಅನೌಪಚಾರಿಕ ಪತ್ರ. ಅದರಲ್ಲಿ ಒಂದನೇದು ನಿಜಿ ವ್ಯಕ್ತಿಗತ ಅಥವಾ ಪಾರಿವಾರಿಕ ಪತ್ರ ಅಂತ ಕರಿದೀವಿ. ಉದಾಹರಣೆಗಾಗಿ ಪಿತಾಜಿಗೆ ಪತ್ರ, ಸೊ ತಂದೆಗೆ ಬರೀತಕ್ಕಂಥ ಪತ್ರ, ಮಿತ್ರಕ್ಕೋ ಪತ್ರ ಗೆಳೆಯನಿಗೆ ಬರೀತಕ್ಕಂಥ ಪತ್ರ, ಛೋಟೆ ಭಾಯಿಗೋ ಪತ್ರ ಚಿಕ್ಕ ಒಂದು ಸಹೋದರನಿಗೆ ಬರೀತಕ್ಕಂಥ ಪತ್ರ, ಪರಿವಾರಕ್ಕೆ ನಿಕಟ ಸದಸ್ಯ ನಮ್ಮ ಕುಟುಂಬದ ಜೊತೆಗೆ ಹತ್ತಿರದಲ್ಲಿರ್ತಕ್ಕಂಥ ಸಂಬಂಧಿಕರಿಗೆ ಬರೀತಕ್ಕಂಥ ಪತ್ರ, ನಿಕಟ ಸಂಬಂಧಿಯು ಹತ್ತಿರದ ಸಂಬಂಧಿಕರಿಗೆ ಮಿತ್ರವು ಆದಿಕೋ ಲಿಖೆ ಜಾನೆ ವಾಲೆ ಪತ್ರ. ಸೊ ನಮ್ಮ ಗೆಳೆಯರಿಗೆ ಬರೀತಕ್ಕಂಥ ಎಲ್ಲ ಪತ್ರಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಅನೌಪಚಾರಿಕ ಪತ್ರದ ಒಂದು ನಿಜಿ ವ್ಯಕ್ತಿಗತ ಅಥವಾ ಪಾರಿವಾರಿಕ ಪತ್ರ ಅಂತ ಕರಿತೀವಿ. ಇನ್ನು ಇದರಲ್ಲಿ ಬರ್ತಕ್ಕಂಥ ಎರಡನೇ ಪ್ರಕಾರ ಏನಪ್ಪ ಅಂತಂದರೆ ಸಾಮಾಜಿಕ ಪತ್ರ ಅಂತ ಕರಿತೀವಿ. ಸೊ ನಿಮಂತ್ರಣ ಪತ್ರ, ಬದಾಯಿ ಪತ್ರ, ಪರಿಚಯ ಪತ್ರ, ಆಭಾರ ಪತ್ರ, ಸಾಂತ್ವನ ಪತ್ರ ಆದಿ ಸಾಮಾಜಿಕ ರೂಪ ಹೇ. ಈ ಸಾಮಾಜಿಕ ಪತ್ರಗಳು ಏನಪ್ಪಾ ಅಂದ್ರೆ ಇನ್ವಿಟೇಷನ್ ಲೆಟರ್ಗಳಾಗಿರ್ಬೋದು, ಆಮೇಲೆ ಬದಾಯಿ ಪತ್ರ ಅಂದ್ರೆ ಸೊ ಯಾರಿಗಾದ್ರೂ ವಿಶೇಷಗಳನ್ನ ಹೇಳ್ತೀವಲ್ಲ ಅದಾಗಿರ್ಬೋದು, ಹಾರೈಕೆಗಳು, ಪರಿಚಯ ಪತ್ರ, ಆಭಾರ ಪತ್ರ ಅದು ಕೂಡ ಧನ್ಯವಾದ ಪತ್ರ, ಸಾಂತ್ವನ ಪತ್ರ ದುಃಖ ಶೋಕಕ್ಕೆ ಬರೀತಕ್ಕಂಥ ಪತ್ರ. ಸೊ ಇವೆಲ್ಲವುಗಳು ಕೂಡ ಏನಾಗ್ತಾವಪ್ಪ ಅಂದ್ರೆ ಸಾಮಾಜಿಕ ಪತ್ರಗಳಿಗೆ ಇರತಕ್ಕಂಥ ಒಂದು ಉದಾಹರಣೆಗಳು. ಇನ್ನು ಪತ್ರದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಗಗಳು ನಾಲ್ಕಿದಾವೆ. ಒಂದು ಪತ್ರ ಅನಿಸ್ಬೇಕಾದ್ರೆ ಈ ನಾಲ್ಕು ಅಂಗಗಳು ಇರಬೇಕು. ಒಂದೇದು ಪತ್ರ ಅವ್ರ ದಿನಾಂಕ, ಅವರ ವಿಳಾಸ ಇರಬೇಕು, ದಿನಾಂಕ ಇರಬೇಕು, ಅಭಿವಾದನ್ ಅವ್ರ ಸಂಬೋಧನಕ ಪ್ರಯೋಗ. ಅಭಿವಾದನ್ ಅಂದ್ರೆ ಪತ್ರದ ಕಡೆಯಲ್ಲಿ, ಸಂಬೋಧನ ಅಂದ್ರೆ ಮೊದಲಿಗೆ ನಾವು ಬರೀತಕ್ಕಂಥದ್ದು, ಅವೆರಡೂ ಇದರಲ್ಲಿ ಪ್ರಯೋಗ ಇರಬೇಕು. ನೆಕ್ಸ್ಟ್ ಪತ್ರಿಕೆ ಸಾಮಗ್ರಿ, ಸೊ ಪತ್ರದ ಮುಖ್ಯ ಭಾಗದಲ್ಲಿ ವಿಷಯ ಇರಬೇಕು. ಕಡೆಗೆ ಪತ್ರವನ್ನು ಮುಗಿಸ್ತಕ್ಕಂಥ ಶೈಲಿ, ಸೊ ನಮ್ದೇ ಆಗಿರ್ತಕ್ಕಂಥ ಸ್ವನಿರ್ದೇಶ ಅಂದ್ರೆ ಯುವರ್ಸ್ ಒಬಿಡಿಯಂಟ್, ತಮ್ಮ ವಿಶ್ವಾಸಿಕ, ತಮ್ಮ ಆಜ್ಞಾಧಾರಕ ಅಂತ ಕರಿತೀವಲ್ಲ ಅದು, ಆಮೇಲೆ ಸಿಗ್ನೇಚರ್ ಹಸ್ತಾಕ್ಷರ ಸಹಿತ ಏನು ಮಾಡಬೇಕಪ್ಪ ಅಂದ್ರೆ ಪತ್ರದಲ್ಲಿ ಇರಬೇಕು. ಇವಿಷ್ಟು ನಾಲ್ಕು ಪತ್ರದ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗಗಳು. ಅಚ್ಚೆ ಪತ್ರಿಕೆ ವಿಶೇಷತೆ, ಒಂದು ಉತ್ತಮ ಪತ್ರ ಅನಿಸ್ಕೊಳ್ಬೇಕಾದ್ರೆ ಏನೆಲ್ಲ ಒಂದು ವಿಶೇಷತೆ ಅದರಲ್ಲಿರಬೇಕು. ಒಂದೇದು ಸರಳ ಭಾಷಾ ಶೈಲಿ, ಆ ಪತ್ರ ಬಹಳಷ್ಟು ಭಾಷೆ ಸರಳವಾಗಿರಬೇಕು, ಬಹಳಷ್ಟು ಕ್ಲಿಷ್ಟವಾಗಿರ್ತಕ್ಕಂಥ ಭಾಷಾ ಪ್ರಯೋಗ ಇರಬಾರದು. ವಿಚಾರಂಕಿ ಸುಸ್ಪಷ್ಟತ, ಏನೋ ಒಂದು ಪರ್ಪಸ್ ಇಟ್ಟು ಉದ್ದೇಶ ಇಟ್ಟು ಪತ್ರವನ್ನು ಬರೆದಿದ್ದೀವಲ್ಲ ಆ ಉದ್ದೇಶ ಆ ವಿಚಾರ ಅದರಲ್ಲಿ ಸ್ಪಷ್ಟವನ್ನು ಪಡಿಸಬೇಕು. ಮೂರನೇದು ಸಂಕ್ಷೇಪ ಅವ್ರ ಸಂಪೂರ್ಣತ, ಲೆಟರ್ ಭಾಳ ಉದ್ದನೂ ಇರಬಾರ್ದು, ಭಾಳ ಚಿಕ್ಕನೂ ಇರಬಾರ್ದು, ಒಂದು ರೀತಿಯಾಗಿರ್ತಕ್ಕಂಥ ಫಾರ್ಮಲ್ ಇರಬೇಕು, ಸಂಪೂರ್ಣತೆ ಎಲ್ಲ ವಿಷಯ ಅದರಲ್ಲಿ ಏನಾಗಿರಪ್ಪ ಅಂದರೆ ಒಳಗೊಂಡಿರಬೇಕು. ನಾಲ್ಕನೇದು ಪ್ರಭಾವಿತ ಅಂತ ಕರಿತೀವಿ, ಬಹಳಷ್ಟು ಇಫೆಕ್ಟಿವ್ನೆಸ್ ಇರಬೇಕು. ಐದನೇದು ಬಾಹರಿ ಸಜಾವಟ್ ಅಂತ ಕರಿತೀವಿ, ಬಾಹರಿ ಸಜಾವಟ್ ಅಂದರೆ ಅದಕ್ಕೇನೋ ಒಂದು ಕಲರು ಬಣ್ಣ ಹಚ್ಚುವಂಥದ್ದಲ್ಲ, ಅದರದ್ದೇ ಆಗಿರ್ತಕ್ಕಂಥ ಫಾರ್ಮೆಟ್ ಇದೆ, ಫಾರ್ಮುಲಾ ಪ್ರಾರೂಪ ಅಂತ ಕರಿತೀವಿ, ನಮೂನೆ, ಆ ನಮೂನೆಯಲ್ಲಿ ಅದು ಬರೆದ್ರೆ ಸೊ ಅದು ಒಂದು ಉತ್ತಮ ಪತ್ರ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಈಗ ವಿಶೇಷವಾಗಿ 8, 9, 10 ತರಗತಿಯವರಿಗೆ ಒಂದು ಚುಟ್ಟಿ ಪತ್ರ ಅಂತ 5 ಅಂಕಕ್ಕೆ ಕೇಳ್ತಾರೆ, ಆ ಚುಟ್ಟಿ ಪತ್ರವನ್ನು ಇಲ್ಲಿ ತಂದಿದ್ದೀನಿ. ಏನೆಲ್ಲ ಅದು ಬರೀಬೇಕು, ಮೊದಲನೇದಾಗಿ ಬರೀತಕ್ಕಂಥ ರೈಟ್ ಸೈಡಲ್ಲಿ ಸ್ಥಾನ ಬರೀಬೇಕು, ಆಮೇಲೆ ದಿನಾಂಕ ಬರೀಬೇಕು. ಇವು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಥಾನ ದಿನಾಂಕ. ಇದಾದ ನಂತರ ಪತ್ರದಲ್ಲಿ ಬರೀತಕ್ಕಂಥದ್ದು ಪ್ರೇಷಕ, ಪತ್ರ ಕಳುಹಿಸುವವರ ವಿಳಾಸ ಅಂತ ಕರಿತೀವಿ, ಸೆಂಡರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಹೆಸರು ಬರೀರಿ, ನಿಮ್ಮ ಕ್ಲಾಸ್ ಬರೀರಿ, ನಿಮ್ಮ ಶಾಲೆ ಹೆಸರು ಬರೀರಿ, ಆಮೇಲೆ ನಿಮ್ಮ ಊರಿನ ಹೆಸರು ಬರೆದ್ರೆ ಏನಾಗತ್ತಪ್ಪ ಅಂದ್ರೆ ಇದು ಪ್ರೇಷಕ್ ಅಂದ್ರೆ ಕಳುಹಿಸುವವರ ವಿಳಾಸ ಗೊತ್ತಾಯ್ತು. ಮೇಲೆ ಸ್ಥಾನ ಇರಬೇಕು, ದಿನಾಂಕ ಇರಬೇಕು, ಆಮೇಲೆ ಕಳುಹಿಸುವವರ ಸಂಪೂರ್ಣ ವಿಳಾಸ ಇರಬೇಕು. ಇನ್ನ ಮುಂದಿನದಾಗಿ ಏನಪ್ಪ ಅಂತಂದ್ರೆ ಪತ್ರವನ್ನ ಪಡೆಯುವವರ ವಿಳಾಸ. ಪತ್ರವನ್ನ ಪಡಿತಕ್ಕಂಥದ್ದು ಪ್ರಶ್ನೆಯಲ್ಲಿ ಪ್ರಧಾನಾಧ್ಯಾಪಕ ಅಂತ ಕೇಳಿದ್ರೆ, ಹೆಡ್ ಮಾಸ್ಟರ್ ಕೇಳಿದ್ರೆ ಹೆಡ್ ಮಾಸ್ಟರ್ ಅಂತ ಬರೀರಿ, ಕ್ಲಾಸ್ ಟೀಚರ್ ಅಂದ್ರೆ ಕ್ಲಾಸ್ ಟೀಚರ್ ಅಂತ ಬರೀಬೇಕು, ಕಕ್ಷಾ ಅಧ್ಯಾಪಕ, ಆಮೇಲೆ ನಿಮ್ಮ ಶಾಲೆ ಹೆಸರು, ಊರಿನ ಹೆಸರು ಬರೀರಿ, ಆಮೇಲೆ ಇದು ಸಂಬೋಧನೆ, ಆದರಣೀಯ ಮಹೋದಯ, ರೆಸ್ಪೆಕ್ಟೆಡ್ ಸರ್ ಅಂತ ಕರಿತೀರಲ್ಲ ಅದನ್ನ ಬಳಸಬೇಕು. ಆಮೇಲೆ ಮೇನ್ ಆಗಿರ್ತಕ್ಕಂಥ ವಿಷಯವನ್ನ ಇಲ್ಲಿ ಬರಿಬೇಕು, 3 ದಿನಕ್ಕೆ ಚುಟ್ಟಿಗೆ ಪ್ರಾರ್ಥನೆ ಇತ್ತು, ಅವ್ರು ಎಷ್ಟು ದಿನ ಅಂತ ಕೇಳ್ತಾರಲ್ಲ ಎಕ್ಸಾಮ್ನಲ್ಲಿ ಅಷ್ಟು ದಿನ ಇಲ್ಲಿ ಬರೆದು ಚುಟ್ಟಿಕೆಯಲ್ಲಿಯೇ ಪ್ರಾರ್ಥನಾ ಪತ್ರ, 3 ದಿನಗಳ ಒಂದು ರಜೆ ಕೋರಿ ಪ್ರಾರ್ಥನಾ ಪತ್ರ ಅಂತ ಆಗತ್ತೆ. ಇನ್ನು ಪತ್ರದ ಮುಖ್ಯ ಭಾಗಕ್ಕೆ ಬರೋದಾದ್ರೆ, ಸೊ ಪತ್ರದ ಮುಖ್ಯವಾಗಿರ್ತಕ್ಕಂಥ ಕಲೆಯವರ್ ಅಂತ ಕರೀತಾರೆ ಇದನ್ನ, ಅದರಲ್ಲಿ ಚಿಕ್ಕವಾಗಿರ್ತಕ್ಕೆ ಮತ್ತು ಚೊಕ್ಕಟವಾಗಿ ಬರೆಯೋದು. ಉಪರ್ಯುಕ್ತ ವಿಷಯಕ್ಕೆ ಸಂಬಂಧ ಮೇ ಆಪ್ಸೆ ನಿವೇದನ್ ಹೇ ಕಿ ದಿನಾಂಕ 8/12/2018 ಸೇ 10/12/2018 ತಕ್ ಮುಜೆ ಅಪ್ನಿ ಭಾಯಿ ಕಿ ಶಾದಿ ಮೇ ಭಾಗ ಲೇನೆ ಕೆ ಲಿಯೆ ಅಥನಿ ಜಾನಾ ಹೇ. ಇಲ್ಲಿ 3 ದಿನ ಅಂತಂದ್ರೆ 3 ದಿನದ ಒಂದು ಡೇಟ್ಗಳನ್ನು ಹಾಕಬೇಕು, ಕಾರಣವನ್ನು ಕೊಡಬೇಕು. ಆಮೇಲೆ ಇಸ್ಲಿಯ ಮೈ ವಿದ್ಯಾಲಯ ನಹಿ ಆಸಕ್ತ, ಅದಕ್ಕಾಗಿ ನಾನು ಶಾಲೆಗೆ ಬರಕ್ಕಾಗೋದಿಲ್ಲ, ಅಥ ಆಪ್ಸೆ ಪ್ರಾರ್ಥನಾ ಕರ್ತಾ ಹೋಗಿ ಇನ್ 3 ದಿನಕ್ಕೆ ಚುಟ್ಟಿ ದೇನೆ ಕಿ ಕೃಪಾ ಕರೆ.
ಅದಕ್ಕಾಗಿ ಈ ಮೂರು ದಿನಗಳ ಕಾಲ ನಾನು ಶಾಲೆಗೆ ಒಂದು ಹಾಜರಾಗಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಮೂರು ದಿನಗಳ ರಜೆ ಕೋರಬೇಕು ಅಂತ ಇಲ್ಲೇನು ಬರೀಬೇಕು, ಪತ್ರದ ಮುಖ್ಯ ಭಾಗದಲ್ಲಿ ಬರೀತೀರಿ. ಕಡೆಗೆ ಧನ್ಯವಾದ ಸಹಿತ ಥ್ಯಾಂಕಿಂಗ್ ಯು ಬರೀತೀರಿ. ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಅಂದ್ರೆ ಪೇರೆಂಟ್ಸ್ ಸಿಗ್ನೇಚರ್ ಕೊಡ್ತೀರಿ. ಕಡೆಗೆ ಏನ್ ಬರೀತೀರಪ್ಪ ಅಂತಂದ್ರೆ, ಸೊ ನಿಮ್ದೇ ಆಗಿರತಕ್ಕಂತ ಭವದೀಯ ಅಥವಾ ಭವದೀಯ ಅಂತ ಬರೀತೀರಿ. ಇಷ್ಟಾದ್ರೆ ಪತ್ರ ಮುಗೀತು. ಇನ್ನು ಇಲ್ಲಿ ಮುಖ್ಯವಾಗಿ ಮೇನ್ ಆಗಿರ್ತಕ್ಕಂಥದ್ದು ಇಷ್ಟು ಪತ್ರದ ಕಡೆಗೆ ಅಂಕಗಳನ್ನ ಕೊಡ್ತಾರೆ. ಸೊ ಮೊದಲನೇದು ಪ್ರೇಷಕ ಪತ್ರ ಬರೆದ್ರೆ ಅರ್ಧ ಅಂಕ, ಪತ್ರ ಪಾನಿವಾಲಕ ಪತ್ರ ಪತ್ರ